ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ತೈವಾನ್ 24 ಗಂಟೆಗಳಲ್ಲಿ 200 ಭೂಕಂಪಗಳಿಂದ ತತ್ತರಿಸಿದೆ. ಇದರಲ್ಲಿ 6ಕ್ಕಿಂತ ಹೆಚ್ಚಿನ ಪರಿಮಾಣದ 2 ಬೃಹತ್ ಭೂಕಂಪಗಳಿವೆ. ಏಪ್ರಿಲ್ 22ರಂದು ಸಂಜೆ ಸುಮಾರು 5 ಗಂಟೆಗೆ ಕಂಪನ ಪ್ರಾರಂಭವಾಯಿತು ಮತ್ತು ಮರುದಿನ 23ರಂದು ಸುಮಾರು 10:30 ಗಂಟೆಗೆ ಕೇಂದ್ರ ಹವಾಮಾನ ಆಡಳಿತವು 200ಕ್ಕೂ ಹೆಚ್ಚು ಭೂಕಂಪನಗಳು ದಾಖಲಿಸಿದೆ ಎಂದು ಹೇಳಿದರು. ಈ ಭೂಕಂಪಗಳಿಂದ ಕಟ್ಟಡಗಳು ತೂಗಾಡುತ್ತಿದ್ದವು ಮತ್ತು ಕೆಲವು ವಾಲಿದವು. 6.1 ತೀವ್ರತೆಯ ಪ್ರಬಲ ಭೂಕಂಪವು ಮಧ್ಯರಾತ್ರಿ 2:30 ಅಪ್ಪಳಿಸಿತು. ನಿಮಿಷಗಳ ನಂತರ 6.0 ನಡುಕ ಘಟಿಸಿತು. 3 ವಾರಗಳ ಹಿಂದೆ ಸಂಭವಿಸಿದ 7.4 ತೀವ್ರತೆಯ ಭಾರಿ ಭೂಕಂಪದಿಂದ 17 ಜನರು ಪ್ರಾಣ ಕಳೆದುಕೊಂಡಿದ್ದಾರೆ ಮತ್ತು 2 ಆಸ್ಟ್ರೇಲಿಯನ್ನರು ಇನ್ನೂ ಕಾಣೆಯಾಗಿದ್ದಾರೆ. ಈ ಭೂಕಂಪದಲ್ಲಿ ಇದುವರೆಗೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ತಡೆರಹಿತ ಅಲುಗಾಟವು ಸುಮಾರು 150 ಕಿಲೋಮೀಟರ್ ದೂರದವರೆಗೂ ಪ್ರಕ್ಷುಬ್ಧತೆ ತಂದಿದೆ.